ಇದ್ದಾರೆ ಗಾನಲಹರಿ ಗೀತ ಗಾಯನ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಲು ಈ ನಂಬರ್ ಗೆ ಕರೆ ಮಾಡಿ 9448344968 ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಗಗನ ಚಾನೆಲ್ ಸ್ಟುಡಿಯೋಗೆ ಬಂದು ನಿಮ್ಮ ನೆಚ್ಚಿನ ಭಾವಗೀತೆ ಭಕ್ತಿ ಗೀತೆ ಜನಪದ ಗೀತೆ ಹಾಗೂ ಚಲನಚಿತ್ರ ಗೀತೆಗಳನ್ನು ಹಾಡಬಹುದು ಗಾನಲಹರಿ ಕಾರ್ಯಕ್ರಮವು ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಹಾಗೂ ಇದರ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರ ಮಾಡಲಾಗುವುದು ಹಾಗೂ ನೀವು ಈ ವಿಡಿಯೋಗಳನ್ನು YouTube ನಲ್ಲಿ ವೀಕ್ಷಿಸಬಹುದು ಬನ್ನಿ ನಿಮ್ಮ ಪ್ರತಿಭೆಯನ್ನು ಹೊರಹಾಕಲು ಇಲ್ಲಿದೆ ಒಂದು ಅತ್ಯದ್ಭುತ ಅವಕಾಶ आत्मीय गगन चानल वीक्षक बंधु शुभोदय प्री वीक्षक बंधु नित्य भविष्यवेब आध्यात्मिक नेर प्रसार कार्यक्रम के तमेलू आदर स्वागत सुस्वागत इंदु विशेषवा कल बारी नानते डिसेंबर हनुमत व्रत एवं व्रत बरता है हनुमत देवर बग्गे वाग्दान हनुमंत देवरु प्रप्रथमवागि स्वल्प आरंभदिंदने बंदुबिडुत्तेने रामदेवरु वनवासक्कागि बरुवंत संदर्भदल्लि विशेषवागि इदे ताणदल्लि एल्ल बंदु सुत्ताडि होगिद्दरु आ विषय तमगेल्लरिगू विदितवे ಇಲ್ಲಿ ಒಂದು ಪರ್ವತ ಬರುತ್ತದೆ ಆ ಪರ್ವತದಲ್ಲಿ ಚಾತುರ್ಮಾಸದ ವ್ರತ ಆರಂಭವಾಗುವಂತ ಸಂದರ್ಭ ಮತ್ತು ವಿಶೇಷವಾಗಿ ಮುಂಗಾರು ಮಳೆ ಆರಂಭವಾಯಿತು ಅಂತ ಸಂದರ್ಭದಲ್ಲಿ ಕಾಮಲಾಪುರ ಸನಿಹದಲ್ಲಿ ಇರತಕ್ಕಂತ ಒಂದು ಪರ್ವತದಲ್ಲಿ ರಾಮದೇವರು ನೆಲೆಸಿದರು ಅಲ್ಲಿ ನೆಲೆಸಿದ್ದರಂತ ಸಂದರ್ಭದಲ್ಲಿ ಸುಗ್ರೀವನ ಪರಿವಾರವು ಸುಗ್ರೀವನು ಹೇಳ್ತಾರೆ हनुमंत देवरी हेल्ता रे ये निंदु अली यारो इब्बरु मानवरु बर्ता इद्दारे आ मानवरु यारो तिलिदु कोंडु बा एंदु हेळिदोडने आ वंदु अंजनाद्रियिंद नेरवागि हनुमंत देवरु बालक ब्राह्मणन वेषवन्नु धारणे माडि राम लक्ष्मणर बळि बरुत्तारे बंदु केळुत्तारे स्वामी तावु यारु एल्लिंद बरुत्ता इद्दीरि ಎಂದು ಎಲ್ಲಾ ವಿವರವನ್ನು ತಿಳಿದುಕೊಂಡ ನಂತರ ಓಹೋ ಸಾಕ್ಷಾತ್ ನನ್ನ ಸ್ವಾಮಿಯೇ ಎಂದು ಆಗ ತನ್ನ ನಿಜ ರೂಪವನ್ನು ತೋರಿ ಸ್ವಾಮಿ ಇಲ್ಲಿ ನಮ್ಮ ಪರಿವಾರ ಅಂದರೆ ಸುಗ್ರೀವ ಇದ್ದಾರೆ ನಮ್ಮ ಅಧ್ಯಕ್ಷರು ಅಲ್ಲಿಗೆ ಕರೆದುಕೊಂಡು ಹೋಗಿ ನಿಮ್ಮನ್ನು ಪರಿಚಯ ಮಾಡಿಸುತ್ತೇನೆ ಎಂದು ತನ್ನ ಭುಜದ ಮೇಲೆ ಕುಳ್ಳಿರಿಸಿಕೊಂಡು ನೇರವಾಗಿ ಅಂಜನಾದ್ರಿ ಪರ್ವತದ ಮೇಲೆ ಹತ್ತಿ ಸುಗ್ರೀವನಿಗೆ ಪರಿಚಯವನ್ನು ಮಾಡಿಸಿದರು ಹನುಮಂತ ದೇವರು ಆಗ ಪರಿಚಯವಾದಂತ ಸಂದರ್ಭದಲ್ಲಿ ಸುಗ್ರೀವನು ಹೇಳ್ತಾನೆ ಸ್ವಾಮಿ ತಾವು ತಮ್ಮ ಮಡದಿಯನ್ನು ಕಳೆದುಕೊಂಡು ತಾವು ದುಃಖಿತರಾಗಿದ್ದೀರಿ ನಾನು ನನ್ನ ರಾಜ್ಯವನ್ನು ಕಳೆದುಕೊಂಡಿದ್ದೇನೆ ಹಾಗೂ ನನ್ನ ಮಡದಿಯನ್ನು ಕೂಡ ಅವನು ಒತ್ತಿಯಾಳಾಗಿ ಇಟ್ಟುಕೊಂಡಿದ್ದಾನೆ ಪಾಪಿಯಾದ ನನ್ನ ಅಣ್ಣ ಹೀಗಾಗಿ ನೀವು ನನಗೆ ಸಹಾಯವನ್ನು ಮಾಡಿ ನಮ್ಮ ಪರಿವಾರವೆಲ್ಲವೂ ನಿಮಗೆ ಸಹಾಯವನ್ನು ಮಾಡುತ್ತೇವೆ ನಿಮ್ಮ ಮಡದಿಯವರನ್ನು ಕರೆದುಕೊಂಡು ಬರುವಂತ ಯತ್ನಕ್ಕೆ ನಾವು ಎಲ್ಲರೂ ಕೂಡ ಪಾತ್ರರಾಗುತ್ತೇವೆ ಎಂದು ಹೇಳಿ ಆ ಪರ್ವತದ ಹೆಸರು ಪ್ರೀವೀಕ್ಷಕ ಬಂಧುಗಳೇ ಮತ್ತು ಮತ್ತು ಒತ್ತಿ ಒತ್ತಿ ಹೇಳಲಾಗುತ್ತದೆ ಆ ಪರ್ವತದ ಹೆಸರು ಅವತ್ತಿನ ದಿನ ಋಷ್ಯಮೂಕ ಪರ್ವತ ಎಂದು ಕರೆಯಲ್ಪಡುತ್ತಾ ಇತ್ತು ಇಂದು ಅಂಜನಾದ್ರಿ ಎಂದು ಮಾರ್ಪಾಟು ಆಗಿದೆ ಕಾಲಕ್ರಮೇಣ ಬದಲಾವಣೆಗಳು ಆಗುತ್ತವೆ ಆದರೆ ಅಂದು ಋಷ್ಯಮೂಕ ಪರ್ವತವಾಗಿದ್ದಿತು ಅದೇ ಋಷ್ಯಮೂಕ ಪರ್ವತದ ಮೇಲ್ಭಾಗದಿಂದ ಈ ಒಂದು ಪುಷ್ಪಕ ವಿಮಾನದಲ್ಲಿ ಸೀತಾಮಾತೆಯನ್ನು ಕರೆದುಕೊಂಡು ಹೋಗುವಂತ ಆ ಸಂದರ್ಭದಲ್ಲಿ ಅವನು ರಾವಣಾಸುರನು ಒಂದು ಭಿಕ್ಷುಕನಂತೆ ಸನ್ಯಾಸಿಯಂತೆ ಬಂದು ಮಾತೆಯಾದಂತ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದ ಎನ್ನುವಂತ ವಿಷಯ ತಮಗೆಲ್ಲರಿಗೂ ವಿದಿತವೆ ಆದರೆ ನೋಡಿ ಅವನು ಸೀತಾದೇವಿಯನ್ನು ಮುಟ್ಟುವಂತ ಯೋಗ್ಯವಂತನೋ ಅವನು ಅಲ್ಲ
ಸೀತಾದೇವಿಯನ್ನು ಏನಾದರೂ ಅವನ ಕರಗಳಿಂದ ಸ್ಪರ್ಶ ಮಾಡಿದರೆ ಅಲ್ಲೇ ಸುಟ್ಟು ಭಸ್ಮವಾಗಿ ಹೋಗುತ್ತಾ ಇದ್ದ ಆದರೆ ಅವನು ಭೂಮಿಯ ಸಮೇತವಾಗಿ ಭೂಮಿ ಅಂದ್ರೆ ಭೂಮಿಯಲ್ಲಿ ಕೈ ಹಾಕುತ್ತಾನೆ ಮಣ್ಣು ಮಾತ್ರ ಸ್ಪರ್ಶವಾಗಿದೆ ಹೊರತಾಗಿ ಮಾದಿಯು ಸೀತಾದೇವಿಯ ಸ್ಪರ್ಶವನ್ನು ಮಾಡುವಂತ ಯೋಗ್ಯವಂತನು ರಾವಣಾಸುರನು ಅಲ್ಲ ಇದನ್ನು ಕೂಡ ನಾನು ಯಾತಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ ಪ್ರೀವೀಕ್ಷಕ ಬಂಧುಗಳೇ ಎಲ್ಲಾದರೂ ಹಳ್ಳಿಗಳಲ್ಲಿ ಡ್ರಾಮಾ ಇಂತ ಮುಂತಾದವು ಮಾಡ್ತಾ ಇರ್ತಾರೆ ಈ ಬಯಲು ನಾಟಕ ಅನ್ನುವಂತ ಅಂತ ಪ್ರದರ್ಶನದಲ್ಲಿ ವಿಶೇಷವಾಗಿ ಆ ಸೀತೆ ವೇಷಧಾರಣಿಯಾದಂತಹ ಮಹಿಳೆಯನ್ನು ತೊಡೆಯ ಮೇಲೆ ಕುಳ್ಳಿಸಿಕೊಳ್ಳುವುದು ಇಂತಹ ಚೇಷ್ಟೆಗಳನ್ನು ಮಾಡುತ್ತಾ ಇರುತ್ತಾರೆ ಅದು ಖಂಡನೀಯ ಅದನ್ನು ಖಂಡನೆ ಮಾಡಬೇಕು ಎಲ್ಲರೂ ಧಿಕ್ಕಾರವನ್ನು ಮಾಡಬೇಕು ಆ ಸೀತಾಮಾತೆಯನ್ನು ಮುಟ್ಟುವಂತಹ ಯೋಗ್ಯವಂತನು ರಾವಣಾಸುರನು ಅಲ್ಲವೇ ಅಲ್ಲ ಆ ತಾಯಿಯನ್ನು ಏನಾದರೂ ಅವರ ಕರಗಳಿಂದ ಸ್ಪರ್ಶ ಮಾಡಿದರೆ ಅವನು ಸುಟ್ಟು ಭಸ್ಮವಾಗುತ್ತಾನೆ ಹೀಗಾಗಿ ನೀವು ಎಲ್ಲಾದರೂ ಭಾವಚಿತ್ರಗಳಲ್ಲಿ ನೋಡಿದಾಗ ವಿಶೇಷವಾಗಿ ವಾಲ್ಮೀಕಿ ಮಹರ್ಷಿಗಳು ಬರೆದಂತಹ ರಾಮಾಯಣವನ್ನು ಒಂದು ಅಕ್ಷರ ಬಿಡದಂತೆ ಓದಿದಂತಹ ಮಹಾನುಭಾವರಿಗೆ ಚೆನ್ನಾಗಿ ಅರ್ಥವಾಗುತ್ತದೆ ಅವನು ಆ ಪ್ರಕಾರವಾಗಿ ಕಂದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ತಾಯಿ ಮೂರ್ಛಿತಳಾಗಿದ್ದಳು ಆದರೆ ಜಟಾಯು ಎನ್ನುವಂತಹ ಪಕ್ಷಿ ರೂಪವನ್ನು ಧಾರಣೆ ಮಾಡಿರ್ತಾನೆ ಒಬ್ಬ ಮಹಾನುಭಾವ ಒಂದು ಶಾಪಗ್ರಸ್ತದಿಂದ ಅದು ಬೇರೆ ಯಾರು ಅಲ್ಲ ದಶರಥ ಮಹಾರಾಜನ ಗೆಳೆಯನೆ ಆ ಜಟಾಯುಹು ಎನ್ನುವಂತಹ ಪಕ್ಷಿಯು ಬಂದು ಸೀತಾದೇವಿಯನ್ನು ಕಾಪಾಡಬೇಕು ಎನ್ನುವಂತಹ ಉದ್ದೇಶದಿಂದ ರಾವಣನ ಸಂಗಡ ಯುದ್ಧವನ್ನು ಮಾಡ ಹತ್ತಿತು ಆಗ ರಾವಣಾಸುರನು ತನ್ನ ಖಡ್ಗದಿಂದ ಅದರ ರೆಕ್ಕೆಯನ್ನು ಕಟ್ ಮಾಡಿದಾಗ ಅದು ಕಿರಿಚಿತು ಅಂತಹ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳುತ್ತಾಳೆ ಮಾತೆಯಾದಂತಹ ಸೀತಾಮಾತಿ ಸೀತಾಮಾತಿ ಎಚ್ಚೆತ್ತುಕೊಂಡಾಗ ಆಗ ತನ್ನ ವಸ್ತ್ರವನ್ನು ಹರಿದು ತನ್ನ ಮೈಮೇಲೆ ಇರತಕ್ಕಂತಹ ಆಭರಣಗಳು ಎಲ್ಲಿಂದ ಬಂದವು ಇದು ಕೂಡ ಒಂದು ಪ್ರಶ್ನೆನೇ ತಾವು ಕೇಳಬೇಕಾದಂತಹ ಪ್ರಶ್ನೆ ಅದಕ್ಕೆ ಕೂಡ ನಾನು ಉತ್ತರವನ್ನು ನಾಳೆ ಕೊಡುವಂತಹ ಯತ್ನವನ್ನು ಮಾಡುತ್ತೇನೆ ಕಾರಣ ಸೀತಾದೇವಿಯು ದಶರಥ ಮಹಾರಾಜನ ಮನೆಯಿಂದ ಆಚೆ ಬರುವಂತಹ ಸಂದರ್ಭದಲ್ಲಿ ಕೇವಲ ನಾರು ವಸ್ತ್ರಗಳನ್ನು ಮಾತ್ರ ಧರಿಸಿದ್ದಳು ಆಭರಣಗಳು ತಾಯಿಯ ಮೇಲೆ ಇರಲಿಲ್ಲ ಆದರೆ ಆಭರಣಗಳು ಬಂದವು ಮತ್ತೊಬ್ಬರು ಕೊಟ್ಟರು ಅವರ ಹೆಸರನ್ನು ನಾಳೆ ಇರುತ್ತೇನೆ ಕಾರಣ ಈ ರಾಮಾಯಣ ಎಂದೊಡನೆ ಒಂದು ದಿನದಲ್ಲಿ ಒಂದು ತಾಸಿನಲ್ಲಿ ಮುಗಿಯುವಂತಹ ಕಥೆಯೂ ಅಲ್ಲ ಆ ಮಾತಿಯು ಅದೇ ಋಷ್ಯಮುಖ ಪರ್ವತದ ಮೇಲೆ ಎಸೆದಳು ಗಂಟು ಕಟ್ಟಿ ಕಾರಣ ಏನು ಎಂದರೆ ನನ್ನ ಪತಿರಾಯರು ಹುಡುಕುತ್ತಾ ಬರುತ್ತಾರೆ ಬಂದಂತಹ ಸಂದರ್ಭದಲ್ಲಿ ಈ ಆಭರಣಗಳು ದೊರೆತಾರೆ ಅವರಿಗೆ ಮಾರ್ಗಸೂಚಿಯಾಗುತ್ತದೆ ಎನ್ನುವಂತಹ ಭಾವನೆಯಿಂದ ತಾಯಿಯು ಅಲ್ಲಿ ಎಸೆದಿದ್ದಳು ಈ ಪ್ರಕಾರವಾಗಿ ಹನುಮಂತ ದೇವರು ಈ ಒಂದು ರಾಮದೇವರನ್ನು ಹಾಗೂ ಲಕ್ಷ್ಮಣ ಸ್ವಾಮಿಯನ್ನು ಕರೆದುಕೊಂಡು ಹೋಗಿ ಸುಗ್ರೀವನಿಗೆ ಪರಿಚಯವನ್ನು ಮಾಡಿಸಿದಾಗ ಆ ಪರ್ವತ ಋಷ್ಯಮೂಕ ಪರ್ವತ ಆ ಪರ್ವತದಲ್ಲಿ ಪರಿಚಯವನ್ನು ಮಾಡಿಸಿದಾಗ ಸುಗ್ರೀವನು ಹೇಳಿದ ಎಲ್ಲ ವಿವರವನ್ನು ಈ ತಾನೆ ಹೇಳಿದೆ ನಂತರ ಅವರಿಗೆ ದೊರೆತಂತಹ ಆಭರಣಗಳನ್ನು ತೋರುತ್ತಾರೆ ನೋಡಿ ರಾಮಾಯಣದಲ್ಲಿ ನಾವು ಅತಿ ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗಿದ್ದು ಮಾತ್ರಗಳು ಬೇಕಾದಷ್ಟಿವೆ ಕಾರಣ ಆದರ್ಶ ಮೂರ್ತಿ ರಾಮದೇವರು ಒಂದು ಮಾನವ ಜನ್ಮ ಯಾವ ಪ್ರಕಾರವಾಗಿ ಇರಬೇಕು ಎಂದು ಎದ್ದು ತೋರಿಸುವಂತಹ ಅವತಾರವೇ ಅದು ರಾಮಾವತಾರ ಮಿಕ್ಕ ಎಲ್ಲ ಅವತಾರಗಳು ಬಂದಿವೆ ಆದರೆ ರಾಮಾವತಾರದಲ್ಲಿ ವಿಶೇಷವಾದಂತಹ ಒಂದು ಮನುಜನು ಯಾವ ಪ್ರಕಾರವಾಗಿ ಇರಬೇಕು ಪಿತೃವಾಕ್ಯ ಪರಿಪಾಲನೆ ಅಂದರೆ ಏನು ತಂದೆಗೆ ಎಷ್ಟು ಗೌರವವನ್ನು ಸಲ್ಲಿಸಬೇಕು ತಾಯಿಗೆ ಎಷ್ಟು ಗೌರವವನ್ನು ಸಲ್ಲಿಸಬೇಕು ಏಕಪತ್ನಿ ವ್ರತವನ್ನು ಯಾವ ವಿಧವಾಗಿ ನಾವು ಆಚರಣೆಯಲ್ಲಿ ತೆಗೆದುಕೊಂಡು ಬರಬೇಕು ನಮ್ಮ ಜೀವನ ಯಾವ ಪ್ರಕಾರವಾಗಿ ಸಾಗಿಸಬೇಕು ಒಂದು ರಾಜ ಎಂದೊಡನೆ ರಾಜ್ಯದಲ್ಲಿ ಇರತಕ್ಕಂತಹ ಪ್ರಜೆಗಳನ್ನು ಯಾವ ಪ್ರಕಾರವಾಗಿ ನೋಡಬೇಕು ಎಂದು ತಿಳಿ ಹೇಳುವಂತಹ ಅವತಾರವೇ ಅದು ರಾಮಾವತಾರ ಈ ಪ್ರಕಾರವಾಗಿ ಸುಗ್ರೀವನು ತೋರಿಸಿದ ಆ ಎಲ್ಲ ಆಭರಣಗಳನ್ನು ತೋರಿಸಿದಂತಹ ಸಂದರ್ಭದಲ್ಲಿ ರಾಮದೇವರಿಗೆ ನೋಡಿದರು ಆ ಆಭರಣಗಳನ್ನು ನೋಡಿ ಇವು ನನ್ನ ಮಡದಿಯೇ ಆಭರಣಗಳೇ ಎಂದು ಅವರಿಗೆ ಗೊತ್ತಾಯಿತು ಆಗಿ ಆನಂದ ಬಾಷ್ಪಗಳೇ ಬರುತ್ತವೆ ಆ ಆಭರಣಗಳನ್ನು ನೋಡಿ ರಾಮದೇವರಿಗೆ ಆನಂದ ಬಾಷ್ಪಗಳು ಬಂದವು ಆದರೆ ಅಲ್ಲಿ ಕೂಡ ತಮ್ಮನನ್ನು ಎತ್ತಿ ಹಿಡಿಯಬೇಕಾಗಿದೆ ತಮ್ಮನ ಮಹತ್ವವನ್ನು ಎತ್ತಿ ತೋರಬೇಕಾಗಿದೆ ಹೀಗಾಗಿ ಹೇಳಿದ ರಾಮದೇವರು ಹೇಳ್ತಾರೆ ಲಕ್ಷ್ಮಣ ಇವು ನಿಮ್ಮ ಅತ್ತಿಗೆಯ ಆಭರಣಗಳ ನೋಡಪ್ಪ ನೋಡಿ ಹೇಳು ಎಂದೊಡನೆ ಆಭರಣಗಳನ್ನು ಕೂಡ ಲಕ್ಷ್ಮಣನು ನೋಡಲಿಲ್ಲ ಪ್ರೀವೀಕ್ಷಕ ಬಂಧುಗಳೇ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ
ಆ ಆಭರಣಗಳನ್ನು ನೋಡಲಿಲ್ಲ ಲಕ್ಷ್ಮಣ ಒಂದೇ ಮಾತನ್ನು ಹೇಳಿದ ಏನಿಂದು ಅಣ್ಣ ಇಷ್ಟರ ತನಕ ನಾನು ತಾಯಿಯ ಮುಖವನ್ನೇ ಸರಿಯಾಗಿ ನೋಡಿಲ್ಲ ನೋಡಿ ಇಷ್ಟರ ತನಕ ಅತ್ತಿಗೆಯನ್ನು ತಾಯಿಯನ್ನು ಸಂಬೋಧನೆ ಮಾಡುತ್ತಾ ಇದ್ದ ಯಾರು ಲಕ್ಷ್ಮಣನು ಅಂದರೆ ಒಂದು ಅತ್ತಿಗೆಗೆ ಎಷ್ಟು ನಾವು ಗೌರವವನ್ನು ಕೊಡಬೇಕು ಎಂದು ಆ ಲಕ್ಷ್ಮಣನಿಂದ ಕರೆಯಬೇಕಾಗಿದೆ ಎಂದು ರಾಮದೇವರು ತೋರಿಸಿಕೊಟ್ಟಿದ್ದಾರೆ ಇಡೀ ಜಗತ್ತಿಗೆ ಅತ್ತಿಗೆಯನ್ನು ಅತ್ತಿಗೆ ಅನ್ನುವಂತಹ ಶಬ್ದವನ್ನು ಬಳಸುವುದನ್ನು ಬಿಟ್ಟು ತಾಯಿಯ ಮುಖವನ್ನು ನಾನು ಇವತ್ತಿಗೂ ನಾನು ಸರಿಯಾಗಿ ನೋಡಿಲ್ಲ ಇನ್ನು ಆಭರಣಗಳು ಅತ್ತಿಗೆವೇ ಎಂದು ನಾನು ಯಾವ ಪ್ರಕಾರವಾಗಿ ಹೇಳಲಿ ಆದರೆ ಒಂದು ಮಾತು ಮಾತ್ರ ಸತ್ಯ ಅಣ್ಣ ಏನು ಎಂದರೆ ಅತ್ತಿಗೆಗೆ ಅನುನಿತ್ಯನೂ ಕಾಲಿಗೆ ನಮಸ್ಕಾರವನ್ನು ನಾನು ಮಾಡುತ್ತಾ ಇದ್ದೆ ಮಾಡುವಂತಹ ಸಂದರ್ಭದಲ್ಲಿ ಆ ತಾಯಿ ಧರಿಸಿದಂತಹ ಕಾಲುಂಗರಗಳ ಸ್ಪರ್ಶ ನನ್ನ ಹಣೆಗೆ ಆಗುತ್ತಾ ಇತ್ತು ಆ ಕಾಲುಂಗರಗಳನ್ನು ಏನಾದರೂ ತೋರಿಸಿದರೆ ಆ ಸ್ಪರ್ಶದ ಚಿಹ್ನೆಯಿಂದ ಇವು ನಮ್ಮ ಅತ್ತಿಗೆಯ ಕಾಲುಂಗರಗಳು ಎಂದು ಮಾತ್ರ ಹೇಳುವಂತಹ ಶಕ್ತಿವಂತನ ಆದರೆ ಅತ್ತಿಗೆ ಮತ್ತು ತಾಯಿ ಮುಖವನ್ನು ನಾನು ಇಂದಿಗೂ ಕೂಡ ಮುಖದಲ್ಲಿ ಮುಖ ಇಟ್ಟು ನೋಡಿಲ್ಲ ಎನ್ನುವಂತ ಮಾತನ್ನು ಹೇಳಿದ ಇದರ ಪರಮಾರ್ಥ ನಾವು ಏನು ತಿಳಿದುಕೊಳ್ಳಬೇಕಾಗಿದೆ ಅಜ್ಞಾನದಿಂದ ಅತ್ತಿಗೆ ಎಂದೊಡನೆ ಅವರಿಗೆ ಎಷ್ಟು ವಿಧವಾದಂತಹ ಗೌರವವನ್ನು ಸಲ್ಲಿಸಬೇಕು ಎನ್ನುವಂತಹ ಪರಿಜ್ಞಾನವನ್ನು ನಾವು ಎಲ್ಲರೂ ಬೆಳೆಸಿಕೊಳ್ಳಬೇಕಾಗಿದೆ ನನ್ನಿಂದ ಮೊದಲು ಮಾಡಿಕೊಂಡು ಪ್ರೇಮಿಚಕ ಬದಲೇ ಇನ್ನೊಬ್ಬರನ್ನು ಅನ್ನುವಂತಹ ಶಕ್ತಿವಂತನು ನಾನು ಅಲ್ಲ ಆದರೆ ಇಲ್ಲಿ ವಿಶೇಷವಾಗಿ ರಾಮಾಯಣ ಎಂದೊಡನೆ ಎಲ್ಲರಿಗೂ ಕೂಡ ಹಿತೋಪದೇಶಗಳನ್ನು ತುಂಬುವಂತಹ ಮಾತುಗಳೇ ಇದ್ದಾವೆ ಹೊರತಾಗಿ ಯಾರನ್ನು ಕೆಟ್ಟ ಮಾರ್ಗಕ್ಕೆ ತಳ್ಳುವಂತಹ ಮಾತುಗಳು ಒಂದು ಆದರ್ಶ ಮೂರ್ತಿಗಳಾದಂತಹ ಶ್ರೀರಾಮಚಂದ್ರ ಪ್ರಭುಗಳು ಎಲ್ಲಿ ಎಲ್ಲಿಯೂ ಕೂಡ ಒಂದು ಶಬ್ದವನ್ನು ಬಳಸಿಲ್ಲ ಇಡೀ ರಾಮಾಯಣವನ್ನು ತಾವು ಓದಿದಾಗ ಎಲ್ಲಿಯೂ ಕೂಡ ಅಂತಹ ಒಂದು ಶಬ್ದಗಳು ಬಂದಿಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಮಹತ್ತರವಾದಂತಹ ಮಾತುಗಳನ್ನೇ ಹೇಳಿದ್ದಾರೆ ಹೊರತುಪಡಿಸಿ ಎಲ್ಲೆಲ್ಲಿಯೂ ಕೂಡ ಕೆಟ್ಟ ಮಾರ್ಗಕ್ಕೆ ತೆರಳುವಂತಹ ಮಾಹಿತಿಗಳು ಒಂದೂ ಇಲ್ಲ ಅದು ಶ್ರೀ ವಾಲ್ಮೀಕಿ ಮಹರ್ಷಿಗಳು ಬರೆದಂತಹ ರಾಮಾಯಣದಲ್ಲಿ ಇನ್ನು ಈ ಇವರ ಮಾತುಕತೆ ಎಲ್ಲ ಮುಗಿಯಿತು ಮುಗಿದ ನಂತರ ಯಾರನ್ನು ಕಳಿಸಬೇಕು ಸಪ್ತ ಸಮುದ್ರ ದಾಟಿ ಲಂಕಾಪಟ್ಟಣಕ್ಕೆ ಹೋಗಬೇಕು ಸಪ್ತ ಸಮುದ್ರವನ್ನು ದಾಟುವಂತಹ ಯೋಗ್ಯತೆ ಉಳ್ಳಂತಹವರು ಯಾರಿದ್ದಾರೆ ಸುಗ್ರೀವನ ಪರಿವಾರದಲ್ಲಿ ಒಬ್ಬೊಬ್ಬರನ್ನು ಕೇಳಿದಾಗ ನಾನು ಇಷ್ಟು ಆರಬಲ್ಲೆ ಇಷ್ಟು ಆರಬಲ್ಲೆ ಇಷ್ಟು ಆರಬಲ್ಲೆ ಎಂದು ಹೇಳಿದರು ಯಾರಿದ್ದರೂ ಸಾಧ್ಯವಿಲ್ಲ ಅಂತಹ ಸಂದರ್ಭದಲ್ಲಿ ಆ ಸಪ್ತ ಸಮುದ್ರಗಳನ್ನು ದಾಟಬೇಕಾದರೆ ಹನುಮಂತ ದೇವರೇ ಯೋಗ್ಯವಂತನು ಎಂದು ನಿರ್ಣಯಕ್ಕೆ ಬಂದರು ಎಲ್ಲರೂ ನಿರ್ಣಯಕ್ಕೆ ಬಂದು ಹನುಮಂತ ದೇವರಿಗೆ ಹೇಳಿದರು ಸುಗ್ರೀವನು ಆಜ್ಞೆಯನ್ನು ಕೊಟ್ಟ ಹಾಗೂ ರಾಮದೇವರು ಆಜ್ಞೆಯನ್ನು ಹೇಳಿದರು ಹೋಗಿ ಲಂಕಾಪಟ್ಟಣದಲ್ಲಿ ಮಾದೇವಿ ನಿನ್ನ ಮಾದೇವಿ ಸೀತಾದೇವಿಯು ಎಲ್ಲಿದ್ದಾಳೆ ಹೇಗಿದ್ದಾಳೆ ಅದನ್ನು ತಿಳಿದುಕೊಂಡು ಬಾ ಎಂದು ಮಾತ್ರ ಹೇಳಿ ಕಳಿಸಿದರು ಆ ಹನುಮಂತ ದೇವರು ತನ್ನ ದೇಹವನ್ನು ಬೆಳೆಸಿ ಪ್ರೇಮಿಚ್ಚಿಗ ಬಂಧುಗಳೇ ಕಾರಣ ಹನುಮಂತ ವ್ರತ ಹತ್ತಿರದಲ್ಲಿ ಬರುತ್ತಾ ಇದೆ ಇದನ್ನು ಯಾತಕ್ಕೆ ನಾನು ಒತ್ತಿ ಒತ್ತಿ ಇದೇ ವಿಷಯವನ್ನು ಪ್ರಸ್ತಾಪ ಮಾಡುತ್ತಾ ಇದ್ದೇನೆ ಎಂದರೆ ಚೆನ್ನಾಗಿ ಅರಿತುಕೊಳ್ಳಿ ಕಾರಣ ಹನುಮಂತ ವ್ರತದ ಮಾಲೆಯನ್ನು ಹಾಕುತ್ತೇವೆ ಹನುಮಂತ ದೇವರ ಸೇವೆಯನ್ನು ಮಾಡುತ್ತೇವೆ ಎಂದರೆ ಆ ಸ್ವಾಮಿಯ ಮಹತ್ವ ಎಷ್ಟರ ಮಟ್ಟಿಗೆ ಇದೆ ಎಂದು ಸಾರಿ ಹೇಳುವುದಕ್ಕಾಗಿ ಈ ಕಥೆಗಳನ್ನು ಹೆಚ್ಚಾಗಿ ಹೇಳುತ್ತಾ ಇದ್ದೇನೆ ನಾವು ಯಾವ ಪ್ರಕಾರವಾಗಿ ಯಾವ ವಿಧವಾಗಿ ಆ ಒಂದು ವ್ರತಾಚರಣೆಯನ್ನು ಆಚರಣೆ ಮಾಡಬೇಕು ಎನ್ನುವಂತಹ ವಿಷಯವನ್ನು ವಿಶೇಷವಾಗಿ ತಿಳಿ ಹೇಳಿದೆ ಆದರೆ ಆ ಸ್ವಾಮಿಯ ಕೆಂಗಣ್ಣಿಗೆ ನಾವು ಏನಾದರೂ ಗುರಿಯಾದರೆ ಯಾವ ಪ್ರಕಾರವಾಗಿ ಇರುತ್ತದೆ ಎಂದು ಇದರ ಮೇಲೆ ಆಲೋಚನೆಯನ್ನು ಮಾಡಿ ಸಪ್ತ ಸಮುದ್ರವನ್ನು ದಾಟುವಂತಹ ಸಂದರ್ಭದಲ್ಲಿ ದೇಹವನ್ನು ಬೆಳೆಸಿದರು ಸ್ವಾಮಿಯು ಬೆಳೆದಂತಹ ಸಂದರ್ಭದಲ್ಲಿ ಸರ್ವೇ ಸಾಧಾರಣವಾಗಿ ಒಂದು ಯೋಜನಾ ಎಂದು ಹೇಳುತ್ತಾ ಇದ್ದರು ಒಂದು ಯೋಜನಾ ಎಂದರೆ 12 ಮೈಲು 12 ಮೈಲುಗಳ ದೂರವನ್ನೇ ಒಂದು ಯೋಜನಾ ಎಂದು ಕರೆಯುತ್ತಾ ಇದ್ದರು ಪೂರ್ವಿಕರು ಈಗ ಕಿಲೋಮೀಟರ್ ಎಂದು ಬಂದಿದೆ ಮೀಟರ್ ಎಂದು ಬಂದಿದೆ ಅದು ಬೇರೆ ಆದರೆ ಪೂರ್ವಕ್ಕೆ ಮೈಲು ಎಂದು ಕರೆಯುತ್ತಾ ಇದ್ದರು ಆ ಮೈಲನ್ನು ಯೋಜನಾ ಎಂದು ಕೂಡ ಕರೆಯುತ್ತಾ ಇದ್ದರು ಒಂದು ಯೋಜನಾ ಎಂದರೆ 12 ಮೈಲುಗಳು ಆ ಸ್ವಾಮಿಯು ಅಷ್ಟು ದೇಹವನ್ನು ಬೆಳೆಸಿ
ಅವರು ಹಾರುವಂತಹ ಸಂದರ್ಭದಲ್ಲಿ ದಿಗ್ಭ್ರಾಂತರಾಗುತ್ತಾರೆ ಎಲ್ಲರೂ ಆ ಒಂದು ಪರ್ವತದ ಮೇಲೆ ನಿಂತು ದಿಗ್ಭ್ರಾಂತರಾಗುತ್ತಾರೆ ಅಯ್ಯೋ ಸ್ವಾಮಿ ಇಷ್ಟು ದೊಡ್ಡದಾದಂತಹ ಆಕಾರವಿದೆ ಎಂದು ಎಷ್ಟು ದೊಡ್ಡದು 10 ಯೋಜನದ ಅಗಲ ಅವರ ನೆರಳು ಬಿಳುತ್ತಾ ಇದೆ ಹನುಮಂತ ದೇವರ ನೆರಳು 10 ಯೋಜನದ ಅಗಲ ಒಂದು ಯೋಜನ ಎಂದರೆ 12 ಕಿಲೋ 12 ಮೈಲುಗಳು 10 ಯೋಜನ ಎಂದರೆ 120 ಮೈಲುಗಳ ಅಗಲ ಅವರ ನೆರಳು ಬಿಳುತ್ತಾ ಇದೆ ಸ್ವಾಮಿ ನೆರಳು ಉದ್ದ ಎಷ್ಟಿದೆ 30 ಯೋಜನದ ಉದ್ದ 30 ಯೋಜನದ ಉದ್ದ ಅಂದ್ರೆ 12 ಮೈಲುಗಳು ಅಂದ್ರೆ 360 ಮೈಲುಗಳಷ್ಟು ಉದ್ದ ಸ್ವಾಮಿಯ ನೆರಳು ಬಿಡುತ್ತಾ ಇದೆ ಅಂದ್ರೆ ಎಂತ ಒಂದು ಪರಾಕ್ರಮಶಾಲಿಗಳು ಹನುಮಂತ ದೇವರು ಈ ಪ್ರಕಾರವಾಗಿ ನಾವು ಆಲೋಚನೆಯನ್ನು ಮಾಡಿ ಪ್ರಿಯ ವೀಕ್ಷಕ ಬಂಧುಗಳೇ ಈ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಾವು ಅಂತ ಮಾತ್ರವಾದಂತ ಸ್ವಾಮಿಯ ವ್ರತವನ್ನು ಮಾಡುವಂತ ಪವಿತ್ರವಂತರಾಗುತ್ತಾ ಇದ್ದೇವೆ ಅಂತ ಪವಿತ್ರತೆ ನಮ್ಮಲ್ಲಿ ಬರಬೇಕಾದರೆ ಎಷ್ಟು ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಯನ್ನು ಆಚರಣೆಯನ್ನು ಮಾಡಬೇಕು ಎನ್ನುವಂತ ವಿಷಯವನ್ನು ಎಲ್ಲರೂ ಮನದಟ್ಟ ಮಾಡಿಕೊಳ್ಳೋಣ ಕಾರಣ ಹನುಮಂತ ದೇವರು ಎಂದೊಡನೆ ಏನೋ ಎಲ್ಲರೂ ಹಾಕುತ್ತಾ ಇದ್ದಾರೆ ನಾನು ಹಾಕುತ್ತೇನೆ ಎನ್ನುವಂತ ಭಾವನೆ ಬೇಡ ನೀವು ಒಂದು ವಾರ ಮೂರು ದಿನ ಅಥವಾ ಒಂದು ದಿನವಾಗಿದರೂ ಕೂಡ ಪರಿಶುದ್ಧವಾದಂತಹ ಮನಸ್ತತ್ವದಿಂದ ಅದರಲ್ಲಿ ಇರತಕ್ಕಂತಹ ಕಡ್ಡಾಯಗಳನ್ನು ಚಾಚೂ ತಪ್ಪದಂತೆ ಪರಿಪಾಲಿಸುತ್ತಾ ಈ ವ್ರತಾಚರಣೆಯನ್ನು ಮಾಡಿದರೆ ಉತ್ತಮವಾದಂತಹ ಸದ್ಗತಿ ದೊರೆಯುವುದರಲ್ಲಿ ಸಂದೇಹನೇ ಇಲ್ಲ ಎಂದು ಸಾರಿ ಸಾರಿ ಹೇಳುತ್ತಾ ಹಾಗೂ ಗುರುಸ್ವಾಮಿಗಳಿಗೆ ಎಲ್ಲರಿಗೂ ಕೂಡ ಪಾದಾಭಿವಂದನೆಗಳನ್ನು ಮಾಡುತ್ತಾ ಮಹಾಪ್ರಭುಗಳೇ ದಯವಿಟ್ಟು ನಿಮ್ಮ ಶಿಷ್ಯಂದರಿಗೆ ಎಲ್ಲರಿಗೂ ಬೋಧನೆಯನ್ನು ಮಾಡಿ ಕಾರಣ ಹನುಮಂತ ದೇವರ ಮಹತ್ವ ಅತಿ ಚಿಕ್ಕದಾಗಿದ್ದು ಅಲ್ಲ ವಿಶೇಷವಾಗಿ ಹನುಮಂತ ವ್ರತದ ಮಾಲೆಯನ್ನು ಹಾಕುತ್ತಾ ಇದ್ದಾರೆ ಎಂದೊಡನೆ ಇಂತಹ ಕಡ್ಡಾಯಗಳನ್ನು ಚಾಚೂ ತಪ್ಪದಂತೆ ಪರಿಪಾಲಿಸುವಂತಹ ಯೋಗ್ಯವಂತರು ನೀವು ಆಗಿದ್ದರೆ ಮಾತ್ರ ಈ ಮಾಲೆಯನ್ನು ಹಾಕುತ್ತೇನೆ ಇಲ್ಲದೇ ಇದ್ದರೆ ಹಾಕುವುದಿಲ್ಲ ಎಂದು ನಿರ್ಭೀತಿಯಿಂದ ಹೇಳಿ ಕಾರಣ ಅವರು ಮಾತ್ರ ಪಾಪಕ್ಕೆ ಗುರಿಯಾಗುವುದಲ್ಲ ನಾವು ಕೂಡ ಪಾಪಕ್ಕೆ ಗುರಿಯಾಗುತ್ತೇವೆ ಕಾರಣ ಅವರಿಗೆ ಏನೂ ತಿಳಿ ಹೇಳದೆ ಮಾಲೆಯನ್ನು ಹಾಕುತ್ತೇವೆ ಅಂದ್ರೆ ನಾವು ಕೂಡ ಪಾಪಕ್ಕೆ ಗುರಿಯಾಗುತ್ತೇವೆ ಹೀಗಾಗಿ ಇಂತಹ ಮಾಹಿತಿಗಳನ್ನು ಅವರಿಗೆ ಹೆಚ್ಚಾಗಿ ಹೇಳಿ ನಂತರ ಮಾಲೆ ಧಾರಣೆ ಅವರಿಗೆ ಮಾಡಿಸಿ ಆ ಪ್ರಕಾರವಾಗಿ ಮಾಡಿಸಿದರೆ ಅವರು ಉತ್ತಮವಾದಂತಹ ಸನ್ಮಾರ್ಗಕ್ಕೆ ತೆರಳಿದ್ದಾರೆ ಎಂದರೆ ಅದರಲ್ಲಿ ಪುಣ್ಯದ ಪಾಲು ನಮಗೆ ಆಗುತ್ತದೆ ಅವರೇನಾದರೂ ಕೆಟ್ಟ ಮಾರ್ಗಕ್ಕೆ ಹೋಗಿದ್ದಾರೆ ಎಂದರೆ ಆ ಪಾಪಕ್ಕೆ ಕೂಡ ನಾವೇ ಪಾತ್ರದಾರರಾಗುತ್ತೇವೆ ಹೀಗಾಗಿ ಆತ್ಮೀಯರೇ ದಯವಿಟ್ಟು ನಿಮಗೆ ಹೇಳುವಂತಹ ದೊಡ್ಡವನು ನಾನಲ್ಲ ಆದರೆ ಭಗವಂತ ಗುರುಗಳು ಏನು ಅಲ್ಪಜ್ಞಾನವನ್ನು ಕೊಟ್ಟಿದ್ದಾರೆ ಆ ಅಲ್ಪಜ್ಞಾನವನ್ನು ತಮ್ಮೆಲ್ಲರ ಬಳಿ ಹಂಚಿಕೊಳ್ಳುತ್ತಾ ಇದ್ದೇನೆ ಕಾರಣ ಎಲ್ಲರೂ ಕೂಡ ಆನಂದ ಪರವಶರಾಗಿ ರಾಮದೇವರು ತೋರಿಸಿಕೊಟ್ಟಂತಹ ಆದರ್ಶವನ್ನು ಅಲ್ಪ ಪ್ರಮಾಣವನ್ನಾದರೂ ನಾವು ಅದಕ್ಕೆ ಅನುಚರರಾಗಿ ನಡೆಯುತ್ತಾ ಉತ್ತಮವಾದಂತಹ ಮಾರ್ಗಕ್ಕೆ ತೆರಳಿದರೆ ನಮಗೆ ಒಂದು ಸದ್ಗತಿ ಎನ್ನುವುದು ದೊರೆಯುತ್ತದೆ ಈಗ ತಾತ್ಕಾಲಿಕವಾದಂತಹ ಸುಖ ಮಾತ್ರವೇ ಅಲ್ಲ ಪ್ರತಿ ಒಂದು ಮನುಷ್ಯನು ಪುನರಪಿ ಜನನಂ ಪುನರಪಿ ಮರಣಂ ಆಗಲೇಬೇಕು ಹುಟ್ಟಿದಂತಹ ವ್ಯಕ್ತಿಯು ಸಾಯಲೇಬೇಕು ಸತ್ತಂತಹ ವ್ಯಕ್ತಿಯು ಬದುಕಲೇಬೇಕು ಆದರೆ ಆ ಬದುಕುವುದರಲ್ಲಿ ಕೂಡ ಜನ್ಮ ತಾಳುವುದರಲ್ಲಿ ಕೂಡ ಅನೇಕ ವಿಧವಾದಂತಹ ಪ್ರಾಣಿ ಪಕ್ಷಿ ಇನ್ನಿತರ ಎಲ್ಲ ಇವೆ ಸಹಸ್ರಾರು ಸಹಸ್ರಾರು ಕೋಟಿ ಯೋನಿಗಳಲ್ಲಿ ಜನ್ಮ ತಾಳಿ ಬಂದ ಮೇಲೆ ಇಂತಹ ಒಂದು ಮಾನವ ಜನ್ಮ ಬಂದಿರುತ್ತದೆ ಇಂತಹ ಮಾನವ ಜನ್ಮವನ್ನು ಕಳೆದುಕೊಂಡರೆ ಪುನಃ ಮಾನವ ಜನ್ಮವನ್ನು ಗಳಿಸಲು ಎಷ್ಟೆಷ್ಟು ಸಹಸ್ರಾರು ಯೋನಿಗಳಲ್ಲಿ ನಾವು ಜನ್ಮವನ್ನು ತಾಳಬೇಕಾಗುತ್ತದೋ ಆ ಭಗವಂತನಿಗೆ ಗೊತ್ತು ಹೀಗಾಗಿ ಆತ್ಮೀಯರೇ ತಮ್ಮೆಲ್ಲರಲ್ಲಿಯೂ ನನ್ನ ಸವಿನಯದ ಪ್ರಾರ್ಥನೆ ಕೈ ಜೋಡಿಸಿ ಪ್ರಾರ್ಥನೆ ಕಾರಣ ನಾವು ನಮ್ಮ ಮಕ್ಕಳಿಗೆ ಕಾರಣ ನಾವು ಗುರುಸ್ವಾಮಿಗಳು ಎಂದೊಡನೆ ಆ ಬಂದಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ನಮ್ಮ ಮಕ್ಕಳು ಇದ್ದಂತೆ ನಮ್ಮ ಮಕ್ಕಳಿಗೆ ಯಾವ ಪ್ರಕಾರವಾದಂತಹ ಹಿತೋಪದೇಶಗಳನ್ನು ನಾವು ಬೋಧಿಸುತ್ತೇವೋ ಅದೇ ಪ್ರಕಾರವಾದಂತಹ ಹಿತೋಪದೇಶಗಳನ್ನು ಅವರಿಗೆ ಬೋಧಿಸಲೇಬೇಕು ಬೋಧಿಸಿ ನಂತರ ಮಾಲೆಯನ್ನು ಹಾಕಬೇಕು ಸುಮ್ಮನೆ ತಂದಿದ್ದಾರೆ ನಾನು ಹಾಕಿಕೊಳ್ಳುತ್ತೇನೆ ಹಾಕಿಕೊಳ್ಳುವುದು ಮುಖ್ಯವಲ್ಲ ಮಗು ಈ ಪ್ರಕಾರವಾಗಿ ಇರಬೇಕು
ಹನುಮಂತ ದೇವರು ಆದಷ್ಟು ಶುಭ ಆಶೀರ್ವಾದವನ್ನು ಮಾಡುತ್ತಾರೆ ಆದರೆ ನೀವು ಏನಾದರೂ ಅಡ್ಡದಾರಿಯನ್ನು ಹಿಡಿದಿದ್ದೀರಿ ಮಾಡಬಾರದಂತ ಅಪಚಾರಗಳನ್ನು ಮಾಡಿದ್ದೀರಿ ಎಂದರೆ ಸ್ವಾಮಿಯ ಕೆಂಗಣ್ಣಿಗೆ ಗುರಿಯಾಗುತ್ತೀರಿ ಎಂದು ನೇರವಾಗಿ ಹೇಳಿ ಅವರನ್ನು ಪ್ರಪ್ರಥಮವಾಗಿ ಭಯಪಡಿಸಿ ಭಯದಿಂದ ಭಕ್ತಿ ಭಕ್ತಿಯಿಂದ ಮುಕ್ತಿ ಇದನ್ನು ಚೆನ್ನಾಗಿ ಅರ್ಥಕೊಳ್ಳೋಣ ಕಾರಣ ಪ್ರಪ್ರಥಮವಾಗಿ ನಮ್ಮಲ್ಲಿ ಬರಬೇಕಾಗಿದ್ದು ಭಯ ಭಯ ಎನ್ನುವುದು ಬಂದಾಗ ಆಗ ಭಕ್ತಿ ಎನ್ನುವುದು ಬರುತ್ತದೆ ಈ ಪ್ರಕಾರವಾಗಿ ಅವರಿಗೆ ಹೇಳಿ ತಿಳಿ ಹೇಳಿ ನೋಡಿಯಪ್ಪ ನೀವು ಇಂತಹ ಪ್ರಕಾರವಾದಂತ ಕಡ್ಡಾಯಗಳು ಇವೆ ಇವು ಮಾಡದೇ ಇದ್ದರೆ ಸ್ವಾಮಿಯ ಕೆಂಗಣ್ಣಿ ಗುರಿಯಾಗಿ ಏನೇನು ಆಗುತ್ತೀರೋ ಹೇಳಲು ಶಕ್ತಿನೇ ಇಲ್ಲ ಎನ್ನುವಂತಹ ಮಾಹಿತಿಗಳನ್ನು ಕೊಟ್ಟು ಮಾಲಧಾರಣೆಯನ್ನು ಮಾಡಿಸಿ ಇಲ್ಲ ಅವರು ಅಂತಹ ಶಕ್ತಿ ಇಲ್ಲ ಅವರ ಬಳಿ ಬಂದು ಒಂದು ತಾಸು ರಾಮಧ್ಯಾನ ಮಾಡಲಿ ಸಂತೋಷ ಅದನ್ನು ಹೊರತುಪಡಿಸಿ ಸುಮ್ಮನೆ ಮಾಲಧಾರಣೆಯನ್ನು ಮಾಡಿಕೊಂಡು ಎಲ್ಲೆಲ್ಲೋ ತಿಂದೆ ಏನೇನೋ ಮಾಡಿದೆ ಮಾಡಬಾರದಂತಹ ಆಚಾರಗಳನ್ನು ಮಾಡಿದೆ ಎಂದರೆ ಸ್ವಾಮಿಯು ಖಂಡಿತವಾಗಿಯೂ ಕ್ಷಮಿಸುವುದಿಲ್ಲ ಎಂದು ನಿರ್ಭೀತಿಯಿಂದ ಹೇಳಿ ಗುರುಸ್ವಾಮಿಗಳಲ್ಲಿ ಪ್ರತ್ಯೇಕವಾಗಿ ನನ್ನ ವಿನಂತಿ ಹಾಗೂ ನಿಮ್ಮ ಪಾದ ಚರಣಕಮಲಗಳಿಗೆ ವಿಶೇಷವಾದಂತಹ ನಮನಗಳನ್ನು ಸಲ್ಲಿಸುತ್ತಾ ಯಾಚಿಸುತ್ತಾ ಇರುವೆ ಕಾರಣ ಆ ಸ್ವಾಮಿಯಲ್ಲಿ ಇರತಕ್ಕಂತಹ ಪಾವಿತ್ರತೆಯನ್ನು ನಾವು ಕಾಪಾಡಲೇಬೇಕು ನಾವು ಅದನ್ನು ಹೊರತುಪಡಿಸಿ ಏನೋ ಮಾಡುತ್ತೇನೆ ಎಂದರೆ ಅದು ಸಲ್ಲ ಇದನ್ನು ಚೆನ್ನಾಗಿ ಹೇಳಿ ಆದಷ್ಟು ಅವರಿಗೆ ಭಕ್ತಿ ಅನ್ನುವಂತ ಕ್ಷೀರ ಸಮುದ್ರದಲ್ಲಿ ಅವರನ್ನು ಮುಳುಗುವಂತೆ ಮಾಡಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಪ್ರೀವೀಕ್ಷಕ ಬಂಧುಗಳೇ ತಮ್ಮೆಲ್ಲರಲ್ಲಿಯೂ ಕೂಡ ನನ್ನ ಸವಿನಯದ ಪ್ರಾರ್ಥನೆ ಏನು ಎಂದರೆ ಭಕ್ತಿ ಅನ್ನುವುದು ಒಂದು ತರಹವಾದಂತಹ ಕ್ಷೀರ ಸಮುದ್ರ ಕ್ಷೀರ ಎಂದರೆ ಹಾಲು ಹಾಲಿನ ಸಮುದ್ರ ಆ ಸಮುದ್ರದಲ್ಲಿ ನಾವು ಮುಳುಗಿ ತೇರಬೇಕು ಆ ಪ್ರಕಾರವಾಗಿ ಆದರೆ ಜನ್ಮ ಸಾರ್ಥಕವಾಗುತ್ತದೆ ಅದನ್ನು ಹೊರತುಪಡಿಸಿ ಎಲ್ಲರೂ ಮಾಡುತ್ತಾ ಇದ್ದಾರೆ ನಾನು ಮಾಡುತ್ತೇನೆ ಆ ಪ್ರಕಾರವಾಗಿ ಅಲ್ಲ ಮಾಡೋಣ ಎಲ್ಲರೂ ರಾಮಧ್ಯಾನವನ್ನು ಮಾಡಲೇಬೇಕು ಪ್ರತಿ ಒಬ್ಬರು ಮಾಡಬೇಕು ಮಾಡೋಣ ಮಾಡುತ್ತಾ ಇದ್ದೀವಿ ಅನೇಕ ಜನರು ಕೋಟಿ ಕೋಟಿ ಜನರು ಮಾಡುತ್ತಾ ಇದ್ದಾರೆ ಸಂತೋಷ ಆದರೆ ಇದಕ್ಕೆ ಇರುವಂತಹ ಕಡ್ಡಾಯಗಳು ನೋಡಿ ಕಡ್ಡಾಯಗಳು ಯಾವ ವಿಧವಾಗಿ ಈ ಒಂದು ಕೇಸರಿ ವಸ್ತ್ರಧಾರಣೆಯನ್ನೇ ಮಾಡಬೇಕು ನಂತರ ಬ್ರಹ್ಮಚರ್ಯವನ್ನು ತಪ್ಪದೇ ಪರಿಪಾಲಿಸಲೇಬೇಕು ಹಾಗೂ ಪ್ರತಿ ಒಂದು ಸ್ತ್ರೀಯರಲ್ಲಿಯೂ ಒಂದು ತಾಯಿಯನ್ನು ಕಾಣಬೇಕು ಒಂದು ಸೋದರಿಯನ್ನು ಕಾಣಬೇಕು ಒಂದು ಮಗಳನ್ನು ಕಾಣಬೇಕು ಮತ್ತು ನಾವು ಏನಾದರೂ ಒಂದು ಒಪ್ಪತ್ತೇ ಊಟವನ್ನು ಮಾಡಬೇಕು ಆ ಒಂದು ಒಪ್ಪತ್ತು ಊಟ ಮಾಡುವಂತಹ ಪದಾರ್ಥವು ಕೂಡ ಯಾವ ಪ್ರಕಾರವಾಗಿರಬೇಕು ಇದರಲ್ಲಿ ಯಾವುದೇ ತರಹವಾದಂತಹ ಕುಲಮತ ಗೋತ್ರಗಳಿಗೆ ಅಡ್ಡಿನೇ ಬೇಡ ಅಡ್ಡಿನೇ ಬೇಡ ಎಲ್ಲಾ ಜಾತಿಯವರು ಕೂಡ ಹಾಕುತ್ತಾ ಇದ್ದಾರೆ ಎಲ್ಲಾ ಜಾತಿಯವರು ಕೂಡ ರಾಮಧ್ಯಾನವನ್ನು ಮಾಡುತ್ತಾ ಇದ್ದಾರೆ ತುಂಬಾ ಆನಂದದಾಯಕ ತುಂಬಾ ಸಂತೋಷ ಹರ್ಷದಾಯಕ ಆದರೆ ನಾವು ಭುಜಿಸುವಂತಹ ಪದಾರ್ಥ ಎಲ್ಲಿ ಸಿಕ್ಕರೆ ಅಲ್ಲಿ ತಿನ್ನುವುದು ಅಲ್ಲ ಹಾಗೆಂದು ಹೋಟೆಲ್ ಮಾಲೀಕರೇ ದಯವಿಟ್ಟು ನನ್ನನ್ನು ಅನ್ಯತಾ ಬೈಕೊಳ್ಳಬೇಡಿ ಕಾರಣ ಏನು ಎಂದರೆ ಆ ವ್ರತದ ಮಹಾತ್ಮ ಈ ವಿಧವಾಗಿ ಇದೆ ಹೀಗಾಗಿ ಅವರು ಆ ಮಾನಧಾರಣೆ ಮಾಡಿದಂತಹ ವ್ಯಕ್ತಿಗಳು ಅತಿ ಭಕ್ತಿ ಪರವಶರಾಗಿ ಮಡಿಯಿಂದ ಮಾಡಿದಂತಹ ಪದಾರ್ಥವನ್ನೇ ಪ್ರಪ್ರಥಮವಾಗಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಿ ಒಂದು ತುಳಸಿ ದಳವನ್ನು ಆ ಪಾತ್ರೆಯಲ್ಲಿ ಹಾಕಿ ಕೃಷ್ಣ ಗೋವಿಂದ ನಾರಾಯಣ ನಿನಗೆ ಅರ್ಪಣೆ ಎಂದು ಬಿಟ್ಟರೆ ಅದು ಪ್ರಸಾದವಾಗಿ ಪರಿವರ್ತನೆ ಆಗುತ್ತದೆ ಆ ಪ್ರಸಾದವನ್ನೇ ನಾವು ಭುಜಿಸಬೇಕೇ ಹೊರತಾಗಿ ಎಲ್ಲಿ ಸಿಕ್ಕರೆ ಅಲ್ಲಿ ತಿನ್ನುವಂತಹ ಯತ್ನವನ್ನು ಯಾರೂ ಮಾಡಬಾರದು ಮತ್ತು ವಿಶೇಷವಾಗಿ ಚಾಪೆಯ ಮೇಲೆ ಮಲಗಬೇಕು ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಕಾಲಕೃತ್ಯಗಳನ್ನು ಈಡೇರಿಸಿಕೊಂಡು ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ನಮ್ಮ ಕುಲಕ್ಕೆ ನಮ್ಮ ಮತಕ್ಕೆ ಅನುಗುಣವಾಗಿ ನಿರ್ವಹಿಸಿಕೊಂಡು ರಾಮಧ್ಯಾನವನ್ನು ಮಾಡುತ್ತಾ ಸೂರ್ಯದೇವರನ್ನು ಆಹ್ವಾನ ಮಾಡಿದರೆ ವಿಶೇಷವಾದಂತಹ ತೇಜಸ್ಸು ಮುಖದಲ್ಲಿ ಬರುತ್ತದೆ ಆಗ ಸಾಕ್ಷಾತ್ ಹನುಮಂತ ದೇವರನ್ನು ಮಿಗಿತಾ ಭಕ್ತರು ನಿಮ್ಮಲ್ಲೇ ನೋಡುತ್ತಾರೆ ಹೀಗಾಗಿ ನಿಮ್ಮನ್ನು ಸ್ವಾಮಿ ಎನ್ನುವಂತಹ ಸಂಬೋಧನೆಯನ್ನು ಮಾಡುತ್ತಾರೆ ಎಂದರೆ ಕೇವಲ ವಸ್ತ್ರವನ್ನು ನೋಡಿಯಲ್ಲ ಇಲ್ಲಿ ಇರತಕ್ಕಂತಹ ನೆಲೆಸಿದಂತಹ ಸ್ವಾಮಿಯೇ ಅವರಿಗೆ ಕಾಣಬೇಕು ಆ ಪ್ರಕಾರವಾದಂತಹ ಭಕ್ತಿ ಪರವಶರು ನಾವು ಆಗಬೇಕು ಆ ಪ್ರಕಾರವಾಗಿ ಆದರೆ ಉತ್ತಮವಾದಂತಹ ಸದ್ಗತಿ ದೊರೆಯುವುದರಲ್ಲಿ ಸಂದೇಹನೇ ಇಲ್ಲ ಹೀಗಾಗಿ ಗುರುಸ್ವಾಮಿಗಳೇ ದಯವಿಟ್ಟು ಅನ್ಯತಾ ತಪ್ಪಾಗಿ ಭಾವಿಸಬೇಡಿ ಅವರಿಗೆ ಇಂತಹ ಹಿತೋಪದೇಶಗಳನ್ನು ಪರಿಪೂರ್ಣವಾಗಿ ಹೇಳಿ ಅವರಿಗೆ ಮಾಲೆಯನ್ನು ಹಾಕಿ ಮತ್ತಷ್ಟು ರಾಮ ಭಕ್ತರನ್ನು ಉದ್ಭವಿಸಿ ನಿಮ್ಮಿಂದ ಆ ಯೋಗ್ಯತೆ ಇದೆ ಆ ಶಕ್ತಿ ಇದೆ ರಾಮ ಭಕ್ತರನ್ನಾಗಿ ಅನೇಕ ಜನರನ್ನು ಮಾಡಿ
ಶ್ರೀರಾಮ 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 ಎಲ್ಲಿ ಹೋದರೂ ಕೂಡ ಬೋಲೋ ಜೈ ಶ್ರೀರಾಮ್ ಕಿ ಜೈ ಎನ್ನುವಂತಹ ರೀತಿಯಲ್ಲೇ ಬಂದಿರಬೇಕು. ಆ ಪ್ರಕಾರವಾಗಿ ಇಡೀ ಭಾರತವೆಲ್ಲವೂ ಕೂಡ ಒಳಗುವಂತೆ ಮಾಡುತ್ತೀರಿ ಎನ್ನುವಂತ ವಿಶ್ವಾಸದಿಂದ ಈಗ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಗುರುಗಳ ಅನುಮತಿಯನ್ನು ಪಡೆದು ಗುರುಗಳ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆಯನ್ನು ಮಾತ್ರ ಹೇಳೋಣ. ಕಾರಣ ಎಲ್ಲವೂ ಬಂದುಬಿಟ್ಟಿದೆ, ಇದರಲ್ಲೇ ಬಂದುಬಿಟ್ಟಿದೆ, ಸಂಪೂರ್ಣ ರಾಮಾಯಣವೇ ಬಂದುಬಿಟ್ಟಿದೆ. ಇನ್ನು ಈ ಒಂದು ರಾಶಿ ಭವಿಷ್ಯಗಳ ಬಗ್ಗೆ ಅದಿಯಾದಂತಹ ಮಹತ್ವವನ್ನು ಇನ್ನು ತೋರಿಸಬೇಕಾದಂತಹ ಅವಶ್ಯಕತೆ ಇಲ್ಲ ಎಂದು ಭಾವಿಸುತ್ತಾ ಪ್ರಪ್ರಥಮವಾಗಿ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ. ಶ್ರೀ ಶಾರ್ವರಿ ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತುವು ಅಧಿಕ ಆಶ್ವೀಜ ಮಾಸ ಕೃಷ್ಣ ಪಕ್ಷ ಬುಧವಾರ ದ್ವಾದಶಿ ನಂತರ ತ್ರಯೋದಶಿ ತಿಥಿ ಕೂಡ ಆರಂಭವಾಗುತ್ತದೆ. ಆದರೆ ಪ್ರಪ್ರಥಮವಾಗಿ ದ್ವಾದಶಿ ಇದೆ, ಆದ ಕಾರಣ ದ್ವಾದಶಿ ಎಂದೇ ಪರಿಗಣಿಸಬೇಕಾಗುತ್ತದೆ. ಮತ್ತು ಪುಬ್ಬ ನಕ್ಷತ್ರ ಶುಕ್ಲನಾಮ ಯೋಗ ತೈತುಲ ನಾಮಕರಣ ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೆ ಭಗವಂತ ಆನಂದ ಆಯುರಾರೋಗ್ಯ ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ನಾ ನಂಬಿದಂತಹ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಪ್ರಿಯ ವೀಕ್ಷಕ ಬಂಧುಗಳೇ, ಇಂದು ವಿಶೇಷವಾಗಿ ಈ ರಾಶಿ ಭವಿಷ್ಯದ ಬಗ್ಗೆ ಹೇಳಬೇಕಾದರೆ ಹೇಗೋ ರಾಮದೇವರ ಕಥೆಯನ್ನು ಹೇಳಿದ್ದೇನೆ, ವಿಶೇಷವಾಗಿ ಅದರ ಪ್ರಕಾರವಾಗಿ ಇಲ್ಲಿ ಕೂಡ ಇದೆ. ನೀವು ಮನೆಯಿಂದ ಪ್ರತಿ ಒಂದು ರಾಶಿಯವರು ಕೂಡ ಮನೆಯಿಂದ ಆಚೆ ಹೋಗುವಾಗ ತಾಯಿಗೆ ನಿಮ್ಮನ್ನು ಹೆತ್ತು ಹೊತ್ತು ಸಲಿಬಿದಂತ ತಾಯಿಗೆ ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ಕೆ ಹೋಗಿ ಎಲ್ಲರೂ ಕೂಡ ಜಯಶೀಲರಾಗುತ್ತೀರಿ, ನಿಮ್ಮ ನಿಮ್ಮ ಕಾರ್ಯಗಳು ಈಡೇರುತ್ತವೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಹಾಗೂ ವಿಶೇಷವಾಗಿ ಆದರ್ಶ ಮೂರ್ತಿಗಳಾದಂತಹ ರಾಮದೇವರು ಬೋಧಿಸಿದಂತಹ ಮಾತು ಪ್ರತಿ ಒಂದು ಮಹಿಳೆಯರನ್ನು ಗೌರವಿಸಲೇಬೇಕು, ಇದು ನಮ್ಮ ಜನ್ಮ ಸಿದ್ಧ ಹಕ್ಕು. ಹಾಗೂ ಪ್ರತಿ ಒಂದು ಮಹಿಳೆಯರಲ್ಲಿ ಒಂದು ತಾಯಿಯನ್ನು ಕಾಣಬೇಕು, ಒಂದು ಸೋದರಿಯನ್ನು ಕಾಣಬೇಕು, ಒಂದು ಮಗಳನ್ನು ಕಾಣಬೇಕು. ಈ ಪ್ರಕಾರವಾಗಿ ನಮ್ಮ ಜನ್ಮವನ್ನು ಸಾರ್ಥಕತೆಯನ್ನಾಗಿ ಮಾಡಿಕೊಂಡರೆ ಉತ್ತಮವಾದಂತಹ ಸದ್ಗತಿ ಹೊಂದುವುದರಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಬೋಲೋ ಜೈ ಶ್ರೀರಾಮ್ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬೇಡುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ಅಂದಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರಗಳು.